ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಅಜ್ಜಂಪುರದ ಪಟ್ಟಣ ಪಂಚಾಯತಿ ವತಿಯಿಂದ ಕಸ ವಿಲೇವಾರಿ ಪದ್ಧತಿಯನ್ನು ಎಲ್ಲ ವಾರ್ಡ್ಗಳಲ್ಲಿ ಒಂದು ಹಸಿ ಮತ್ತು ಒಣ ಕಸವನ್ನು ಸಂಗ್ರಹಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಚನ್ನಬಸಪ್ಪನವರು ಒಂದು ಪೋಸ್ಟರನ್ನು ಬಿಡುಗಡೆ ಮಾಡೋದ್ರ ಮೂಲಕವಾಗಿ ಒಂದು ಹಸಿ ಕಸ ಮತ್ತು ಒಣ ಕಸವನ್ನು ಸಂಗ್ರಹಿಸೋದಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ, ಪ್ರತಿಯೊಬ್ಬರು ಸಹ ಒಣಕಸ ಮತ್ತು ಹಸಿಕಸವನ್ನು ಅಲ್ಲಿ ಸ್ಥಳೀಯ ಇರುವಂಥ ವಸ್ತುಗಳನ್ನು ಬಳಸಿಕೊಂಡು ಈ ಒಂದು ಒಣಕಸ ಮತ್ತು ಹಸಿಕಸವನ್ನು ಒಂದು ಸಂಗ್ರಹಿಸುವಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಮುಂದಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ ಚೀಫ್ ಆಫೀಸರ್ ಆದಂಥ ಕೆ ಮಹಾಂತೇಶ್ ಅವರು ಎಲ್ಲ ಬೀದಿಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಮನೆ ಮನೆಗೆ ಭೇಟಿ ನೀಡುವುದರ ಮೂಲಕವಾಗಿ ಅವರಲ್ಲಿ ಮನೆಯಲ್ಲಿರುವಂಥ ಹಸಿಕಸ ಮತ್ತು ಒಣಕಸವನ್ನು ಸಂಗ್ರಹಿಸಿ ಯಾವ ರೀತಿ ಸಂಗ್ರಹಿಸಬೇಕು, ಯಾವ ರೀತಿ ಮಾಡಬೇಕು ಎಂಬುದನ್ನು ಇಲ್ಲಿ ಜನರಲ್ಲಿ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಚಿತ್ರದಲ್ಲಿ ಕಾಣ್ತಿದೆ. ಆನಂತರ ಇದರ ಬಗ್ಗೆ ಸಂಪೂರ್ಣವನ್ನು ಮಾಹಿತಿ ನೀಡಿದರು. ಈಗ ಪಟ್ಟಣದ ವ್ಯಾಪ್ತಿಯೊಳಗೆ ಕಸ ವಿಲೇವಾರಿ ಪದ್ಧತಿ ನಿರ್ವಹಣೆ ಮಾಡಲಿಕ್ಕೆ ವಿವಿಧ ಅಂಶಗಳನ್ನು ಅನುಸರಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಪ್ರತಿ ಮನೆಗಳಿದ್ದ ಕಸ ವಿಂಗಡಣೆ ಮಾಡ್ತಕ್ಕಂಥದ್ದು, ಹಸಿ ಕಸ ಒಣ ಕಸ ಅಂತೇಳಿ ವಿಂಗಡಣೆ ಮಾಡಿ ಅದನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾ ಇದೀವಿ ಕೆಲಸನ. ಅದರ ನಿಟ್ಟಿನಲ್ಲಿ ನಮ್ಮಲ್ಲೇ ಸೌಲಭ್ಯ ಇರತಕ್ಕಂಥ ಲಭ್ಯ ಇರತಕ್ಕಂಥ ಮೆಟೀರಿಯಲ್ನೇ, ಮಿಷಿನರಿಗಳನ್ನೇ ಅಥವಾ ವಾಹನಗಳನ್ನೇ ಉಪಯೋಗಿಸಿ ಈ ಡಬ್ಬಗಳ ಮೂಲಕ ಹಸಿ ಕಸ ಒಣ ಕಸ ಅಂತ ಗೊತ್ತಿದ್ವಿ. ಪ್ರತಿ ವಾರ್ಡ್ನಲ್ಲೂ ಕೂಡ ಇದೊಂದು ಅವೇರ್ನೆಸ್ ಕ್ಯಾಂಪ್ ಅಂತ ಮಾಡ್ತಾ ಇದೀವಿ. ಅವೇರ್ನೆಸ್ ಕ್ಯಾಂಪ್ ಮೂಲಕ ಹಸಿ ಕಸ ಒಣ ಕಸವನ್ನು ವಿಂಗಡಿಸಿ ಹಸಿ ಕಸವನ್ನು ನಾವು ಕಾಂಪೋಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಒಣ ಕಸವನ್ನು ಕೂಡ ವಿಂಗಡಿಸಿ ರೀಸೈಕಲ್, ರೀಯೂಸ್, ರೀಸ್ಟೋರ್ ಅಂತೇಳಿ ಅದನ್ನು ವಿವಿಧ ಹಂತಗಳಲ್ಲಿ ಅದನ್ನು ಸೆಗ್ರಿಗೇಷನ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದೀವಿ. ಇದು ಸಾರ್ವಜನಿಕರ ಆರೋಗ್ಯದ ಒಂದು ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ, ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಪಟ್ಟಣ ಪಂಚಾಯತಿ ವತಿಯಿಂದ ಎಲ್ಲ ಚುನಾಯಿತ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಅಧಿಕಾರಿಗಳು ಹಾಗೂ ಪೌರಕಾರ್ಮಿಕ ಮಿತ್ರರ ಸಮೇತ ಈ ಒಂದು ಕಾರ್ಯಯೋಜನೆ ರೂಪಿಸ್ತಾ ಇದ್ದೀವಿ. ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಾರ್ವಜನಿಕರು ಕಡ್ಡಾಯವಾಗಿ ಅವರ ಮನೆಯಲ್ಲಿರ್ತಕ್ಕಂಥ ಕಸವನ್ನು, ಏನು ತ್ಯಾಜ್ಯಗಳು ಇರುತ್ತೆ ಮನೆಯಲ್ಲಿ, ಅದನ್ನ ಕಿಚನ್ ವೇಸ್ಟ್ ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣು, ಏನ್ ವೇಸ್ಟೇಜಸ್ ಕೊಡ್ತಾ ಇದ್ರು, ಮಿಕ್ಸ್ ಮಾಡಿ ಕೊಡ್ತಾ ಇದ್ರು, ಅದೆಲ್ಲದನ್ನು ಕೂಡ ಈಗ ಸೆಗ್ರಿಗೇಷನ್ ಮಾಡಿ ಬೈಫರ್ಗೇಟ್ ಮಾಡಿ ಎರಡು ಡಬ್ಬಗಳಲ್ಲಿ ಹಾಕ್ಕೊಟ್ರೆ ನಮ್ಮ ಪೌರಕಾರ್ಮಿಕರು ಮನೆ ಮನೆ ಬಾಗಿಲಿಗೆ ಬಂದು ಈ ಕಸವನ್ನು ಪಡೆದು ಅದನ್ನ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಒಟ್ಟಾರಿಯಾಗಿ ಹೇಳುವುದಾದರೆ ಪಟ್ಟಣ ಪಂಚಾಯತಿ ಹಸಿ ಕಸ ಮತ್ತು ಒಣ ಕಸವನ್ನು ಸಂಗ್ರಹಿಸಲು ಮುಂದಾಗಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಸಹ ಒಂದು ದೊಡ್ಡದ ಮಟ್ಟದಲ್ಲಿ ಒಂದು ಸಾಥ್ ನೀಡಬೇಕಿದೆ. ಏಕೆಂತಂದರೆ ಮನೆಗಳಲ್ಲಿ ಬಳಸುವಂಥ ಹಸಿ ಕಸ ಇರ್ಬೋದು, ಒಣ ಕಸವನ್ನು ಬೇರ್ಪಡೆ ಮಾಡಿ ಅವರಿಗೆ ಟ್ಯಾಕ್ಟ್ರಿಗಳಲ್ಲಿ ಹಾಕ್ತಾರ ಇಲ್ಲ ಮುಂದೆ ನಾವೆಲ್ಲರೂ ಸಹ ಮುಂದೆ. ಅಜ್ಜಂಪುರ ತಾಲೂಕಿನ ತಾಲೂಕು ದಂಡಾಧಿಕಾರಿಯಾಗಿ ಈ ಹಿಂದೆ ವಿಶ್ವೇಶ್ವರ ರೆಡ್ಡಿಯವರು ಕಾರ್ಯನಿರ್ವಹಿಸುತ್ತಿದ್ದರು. ಇವರು ರಜದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಪ್ರೊಫೆಷನಲ್ ಪೀಡೆಯಾಗಿ ಅಸಿಸ್ಟೆಂಟ್ ಕಮಿಷನರ್ ಕಾರ್ಯನಿರ್ವಹಿಸುತ್ತಿದ್ದಂತಹ ಎಚ್ ತಿಮ್ಮಣ್ಣನವರು ಇಂದು ಅಜ್ಜಂಪುರ ತಾಲೂಕಿನ ಪ್ರಭಾರಿ ತಹಶೀಲ್ದಾರಾಗಿ ತಮ್ಮ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅಜ್ಜಂಪುರ ತಾಲೂಕಿನ ಕರವೇ ಸ್ವಾಭಿಮಾನ ಘಟಕದ ವತಿಯಿಂದ ಅಜ್ಜಂಪುರ ಸಮೀಪದಲ್ಲಿ ಒಂದು ಟೋಲನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಈ ನಿರ್ಮಾಣವು ಸರಿಯಾಗಿ ಕೆಲಸವೇ ಸರಿಯಾಗಿಲ್ಲ, ರಸ್ತೆಗಳನ್ನು ಸರಿಯಾಗಿ ನಿರ್ಮಾಣ ಮಾಡಿಲ್ಲ, ಆದರೂ ಸಹ ಟೋಲನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ವಿರೋಧಿಸಿ ಕರವೇ ಸ್ವಾಭಿಮಾನ ಬಣದವರು ಒಂದು ತಹಸೀಲ್ದಾರ್ ಒಂದು ಮನವಿ ನೀಡಿದರು. ಈ ಸಂದರ್ಭ ತಹಸೀಲ್ದಾರ್ ಇದು ಇಲ್ಲದೇ ಇರೋ ಕಾರಣ ಅಲ್ಲಿಯ ಅಧಿಕಾರಿ ವರದಿ ನೀಡಿದ್ದರು, ಆದರೆ ಇದುವರೆಗೂ ಯಾವುದೇ ತರವಾದ ಉತ್ತರ ಬಂದಿಲ್ಲ ಎಂದು ಕರವೇ ಜಿಲ್ಲಾಧ್ಯಕ್ಷರಾದ ಗುರುಮೂರ್ತಿಯವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಜ್ಜಂಪುರ ತಾಲೂಕಿಗೆ ಸುಮಾರು ಒಂದು ವರ್ಷ ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಕಚೇರಿಗಳು ಒಂದೊಂದಾಗಿ ಪ್ರಾರಂಭಗೊಳ್ತಿವೆ. ಇದರ ಹಿನ್ನೆಲೆಯಲ್ಲಿ ಅಜ್ಜಂಪುರದಲ್ಲಿ ಸಹಾಯಕ ಖಜಾನಾಧಿಕಾರಿಗಳ ಕಚೇರಿ, ಉಪ ಖಜಾನೆ ಅಂದರೆ ಟ್ರೆಜರಿ ಇತ್ತೀಚಿನ ದಿನಗಳಲ್ಲಿ ಉದ್ಘಾಟನೆಯಾಯಿತು. ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಜ್ಜಂಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಖಜಾನೆಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಇಲ್ಲೇ ಮಾಡಿಕೊಳ್ಳಲು ಒಂದು ಇಲ್ಲಿ ಅಧಿಕಾರಿ ವರ್ಗದವರು ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯದ ನೂತನ ಬಿಜೆಪಿಯ ಉಪಾಧ್ಯಕ್ಷರಾದಂಥ ಎಚ್ ಶಂಕರಪ್ಪನವರು ಚಿಕ್ಕಮಗಳೂರು ಜಿಲ್ಲೆಯ ಸೊಲ್ಲಾಪ ಗ್ರಾಮಕ್ಕೆ ಒಂದು ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಒಂದು ಅವರಿಗೆ ಅಜ್ಜಂಪುರ ತಾಲೂಕು ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಹಾಗೂ ಸೊಲ್ಲಾಪುರ ಗ್ರಾಮ ಸಮಿತಿ ವತಿಯಿಂದ ಹೃದಯಪೂರ್ವಕವಾಗಿ ಸನ್ಮಾನಿಸಿದ. ಈ ಸಂದರ್ಭದಲ್ಲಿ ರಾಜಪ್ಪ ಬುಳುವಳ್ಳಿ, ಪ್ರಕಾಶ್, ಮುನಿರಾಜ್, ಶಿವಮೂರ್ತಿ, ಶೇಖರಪ್ಪ, ಗುರ್ಸಿದ್ದಪ್ಪ, ರಮೇಶ್, ಸಿದ್ದರಾಮಣ್ಣ ಇತರರು ಸಹ ಹಾಜರಿದ್ದರು.
ಅಜ್ಜಂಪುರ ತಾಲೂಕಿನ ಕನಕ ನೌಕರರ ಬಳಗದಿಂದ ಕನಕದಾಸರ ಜಯಂತಿ ಆಚರಣೆ ಬಗ್ಗೆ ಒಂದು ಪೂರ್ವ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಈ ವರ್ಷ ಕೊರೋನಾ ಇರೋದರಿಂದ ಕನಕ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡುವುದು ಹಾಗೂ ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವುದು ಎಂದು ಈ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು.